ಇವತ್ತು ಫಸ್ಟ್ ಡೇ ಫಸ್ಟ್ ಶೋ, ಹೌದು, ಸಾಕಷ್ಟು ಸಿನಿಮಾ ಮಾಡಿದ್ದೀರಿ, ಮೂರನೇ ಸಿನಿಮಾ ನೀವು, ಹೌದು, ಇವತ್ತು ಅಭಿಮಾನಿಗಳ ಜೊತೆ ಕುಂತು ನೋಡಿದಾಗ ಖುಷಿ ಆಗ್ತಾ ಇದೆ, ವಿಸಿಲು ನಿಮ್ಮ ಕ್ಯಾರೆಕ್ಟರ್ಗೆ ಸಿಕ್ಕಂತ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇದು ಮೊದಲನೇ ಬಾರಿಗೆ ನಾನು ಈ ತರ ನೋಡ್ತಾ ಇರೋದು, ಫಸ್ಟ್ ಡೇ ಫಸ್ಟ್ ಶೋ ಎಕ್ಸ್ಪೀರಿಯನ್ಸ್ ಮೊದಲನೇ ಬಾರಿಗೆ. ನಾವ್ ಎಲ್ಲೆಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡಿದ್ವಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರಿಗಿಂತ ಹೆಚ್ಚಿಗೆ ರಿಯಾಕ್ಷನ್ ಸಿಕ್ಕಿದೆ ಅಂಡ್ ಅಷ್ಟು ಮೆಚ್ಚುಗೆ ಸಿಕ್ಕಿದೆ. ನನ್ನ ಪಾತ್ರದಲ್ಲಿ ನನಗೊಂದು ಅಡ್ಹೆಸರ್ ಇಟ್ಟಿದ್ದಾರೆ ನನಗೆ ಸಿನಿಮಾದಲ್ಲಿ, ಅದೆಲ್ಲ ಬಂದಾಗಂತೂ ನನಗೆ ನಾನು ಯಾವಾಗ್ಲೂ ಸ್ಕ್ರೀನ್ ಮೇಲೆ ಬಂದಾಗ್ಲೂ ಆ ಹೆಸರಲ್ಲಿ ಕೂಗಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ನಾವ್ ಅನ್ಕೊಂಡಿದ್ವಲ್ಲ, ನಾವ್ ಊಹಿಸದೇ ಇರೋ ಅಂತ ಜಾಗದಲ್ಲಿ ಕೂಡ ನಮಗೆ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಐ ಹೋಪ್ ಇದರಿಂದ ಎಲ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಕ್ಕು, ನಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಇನ್ನೊಂದು ವಿಚಾರ ಕೇಳಲೇಬೇಕು, ಸಿನಿಮಾ ಅಂದ ತಕ್ಷಣ ಸಾಕಷ್ಟು ಕನಸುಗಳಿರುತ್ತೆ, ಹೌದು, ನಿಮ್ಮನ್ನ ನಿಮ್ಮ ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಯ್ತು, ಯಾವ ಪಾತ್ರ ಮನಸ್ಸಿಗೆ ಹತ್ರ ಆಗಿತ್ತು, ಯಾವ ಸಿಚುವೇಶನ್ ಹತ್ರ ಆಯ್ತು? ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇದುವರೆಗೂ ನಾನು ಈ ತರದ ಪಾತ್ರನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ನನ್ನ ನಾನು ಈ ತರದ ಪಾತ್ರದಲ್ಲಿ ನೋಡಿಕೊಂಡಾಗ ನನಗೆ ಐ ಥಿಂಕ್ ಡ್ರೀಮ್ ಕಮ್ ಟ್ರೂ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಷ್ಟಪಟ್ಟು ಈ ರಂಗಕ್ಕೆ ಬಂದಿರೋದು. ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಮನಸ್ಸಲ್ಲಿ ಉಳ್ಕೊಳ್ಳೋಂಥ ಪಾತ್ರಗಳು ಮಾಡಬೇಕು ಅನ್ನೋದೇ ನನ್ನ ಕನಸಾಗಿರೋದು. ಅದೆಲ್ಲೋ ಒಂದು ಹಂತದಲ್ಲಿ ನೆರವೇರ್ತಾ ಇದೆ ಅಂತ ನನಗೆ ಇವಾಗ ಕಾಣ್ ಬರ್ತಾ ಇದೆ. ಜನರೆಲ್ಲರೂ ಮೆಚ್ಕೊಂಡ್ರೆ ಖಂಡಿತ ಇದರಿಂದ ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಥ್ಯಾಂಕ್ ಯು ಸರ್. ಪ್ರತಿ ಕ್ಷಣ ನಿಮ್ಮೊಂದಿಗೆ.